ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ತೋಟಗಾರಿಕೆ ಬೆಳೆಗಳ ಔಷಧಿ ಸಸ್ಯಗಳ ಪಾಠದ ಈ ಸರಣಿಯಲ್ಲಿ ನಾವು ಇವತ್ತು ಔಷಧಿ ಸಸ್ಯಗಳನ್ನು ಬೆಳೆಯುವಾಗ ಬೆಳೆಯುವಲ್ಲಿನ ತೊಂದರೆಗಳು ಮತ್ತು ಇದರ ಮಾರುಕಟ್ಟೆ ಬಗ್ಗೆ ನೋಡೋಣ ನಾನು ಇಷ್ಟೊಂದು ಈಗ ಔಷಧಿ ಸಸ್ಯಗಳ ಬಗ್ಗೆ ಅಂದರೆ ಸುಗಂಧ ದ್ರವ್ಯ ಸಸ್ಯಗಳ ಬಗ್ಗೆ ಹೇಳಿದೆ ಎಷ್ಟೊಂದು ಇದಕ್ಕೆ ಬೇಡಿಕೆ ಇದೆ ಸೊ ಹಾಗೇನೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಎಷ್ಟೊಂದು ಬೇಡಿಕೆ ಇದೆ ಇದರ ಬೇಡಿಕೆ ಸುಮಾರು ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಿಗೆ ಇದೆ ನಾವು ಏನು ಉತ್ಪಾದನೆ ಮಾಡ್ತಿದ್ದೀವಿ ಇದು ಬಹಳಷ್ಟು ಸ್ವಲ್ಪ ಇದೆ ಎಲ್ಲ ಬೆಳೆಯಲ್ಲೂ ಕೂಡ ಅಷ್ಟೇ ಸೊ ಯಾಕೆ ಹೀಗೆ ಯಾಕೆ ನಮಗೆ ಅಂದರೆ ಇದರ ಒಂದು ಉತ್ಪಾದನೆ ಮತ್ತು ಬೇಡಿಕೆಯಲ್ಲಿ ಬಹಳಷ್ಟು ಒಂದು ಗ್ಯಾಪ್ ಇದೆ ಸೊ ನಮ್ಮ ಭಾರತದಲ್ಲಿ ಆಗಿರಲಿ ಬೇರೆ ದೇಶದಲ್ಲೇ ಆಗಿರಲಿ ಯಾಕೆ ಈ ಥರ ಇದೆ ನಾವು ಇಷ್ಟು ಇದಕ್ಕೆ ಪ್ರಾಮುಖ್ಯತೆ ಇದ್ರು ಬೆಲೆ ಇದ್ರೂ ಎಲ್ಲ ಇದ್ರೂ ಯಾಕೆ ಇದರ ಉತ್ಪಾದನೆ ಯಾಕೆ ಆಗ್ತಾ ಇಲ್ಲ ಸೊ ಇಷ್ಟೊಂದು ಅವಕಾಶಗಳಿದ್ರೂ ಯಾಕೆ ಉತ್ಪಾದನೆ ಆಗ್ತಾ ಇಲ್ಲ ಇದರನ್ನ ಬೆಳೀಲಿಕ್ಕೆ ಇರುವಂತಹ ತೊಂದರೆಗಳ ಬಗ್ಗೆ ನಾವು ಇವತ್ತು ಆ ನೋಡೋಣ ನಾವು ಈ ಒಂದು ಔಷಧಿ ಬೆಳೆಗಳ ಬಗ್ಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡ್ವಿ ಈ ಪ್ರಾಮುಖ್ಯತೆಯಲ್ಲಿ ಹೆಚ್ಚಾಗಿ ಮೊದಲು ಮಾಡ್ತಿದ್ರು ಸುಮಾರು ನಾನು ಹೇಳ್ದಂಗೆ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ನಮ್ಮ ಔಷಧಿ ಏನು ಗಿಡಗಳ ಬೇಡಿಕೆ ಇದೆಯೋ ಸೊ ಅದನ್ನ ಮೊದಲೆಲ್ಲ ಏನ್ ಮಾಡ್ತಿದ್ರು ಕಾಡಿನಿಂದನೇ ಸಂಗ್ರಹಣೆ ಮಾಡಿಕೊಂಡು ಸೊ ಇದನ್ನ ಪೂರೈಸಲಾಗ್ತಾ ಇತ್ತು ಸೊ ಈಗ ಏನಿದೆ ಕಾಡಿನಲ್ಲಿ ನಾವು ಹೋಗಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಾಡಿನಲ್ಲಿ ಹೋಗ್ಬೇಕು ಅಂದ್ರೆ ನಾವು ಅಹ್ ಅರಣ್ಯ ಇಲಾಖೆಯ ಒಂದು ಅನುಮತಿಯನ್ನ ತಗೊಂಡು ಹೋಗ್ಬೇಕಾಗತ್ತೆ ಅವ್ರು ಎಲ್ಲಿ ಅಹ್ ತುಂಬಾ ಒಂದು ಸಸ್ಯಗಳು ಜಾ ಹೆಚ್ಚಾಗಿರುವ ಪ್ರದೇಶದಲ್ಲಿ ಇದನ್ನ ಆ ಒಂದು ಎಲ್ಲಿ ಸ್ಥಳೀಯರು ಯಾರಿದ್ದಾರೆ ಸೊ ಅವರಿಗಷ್ಟೇ ಇಷ್ಟು ಪ್ರಮಾಣದಲ್ಲಿ ತೆಗೆದು ತೆಗೆದುಕೊಳ್ಳಿಕ್ಕೆ ಅವರು ಬಿಡ್ತಾರೆ ಇತ್ತೀಚಿನ ದಿನಗಳಿಗೆ ಅದಕ್ಕೂ ಕೂಡ ಕಡಿವಾಣವನ್ನು ಹಾಕಲಾಗಿದೆ ಸೊ ಅಂತ ಇದರಲ್ಲಿ ಸೊ ಇದನ್ನು ನಾವು ವಾಣಿಜ್ಯವಾಗಿ ಬೆಳಿಬೇಕು ಅಂತಂದರೆ ರೈತರಿಗೆ ಅಷ್ಟೊಂದು ಬೆಳಿಲಿಕ್ಕೆ ಧೈರ್ಯ ಇಲ್ಲ ಇದು ಒಂದು ಹೇಳೋದು ಅಂದರೆ ರಿಸ್ಕ್ ತಗೊಳ್ಳುವಂಥ ಕ್ರಾಪು ಅಂತ ಹೇಳ್ತೀವಿ ಬೆಳೆ ಯಾಕೆ ಇದಕ್ಕೆ ರಿಸ್ಕ್ ತಗೊಳ್ಕೊಳ್ಳುವಂಥ ಬೆಳೆ ಅಂದರೆ ನಾವ್ ಹೇಳ್ದಂಗೆ ರೈತರಿಗೆ ಬಹಳಷ್ಟು ಗೊತ್ತಿಲ್ಲ ಔಷಧಿ ಗಿಡಗಳ ಬಗ್ಗೆ ಆಗಲಿ ಒಂದು ಸುಗಂಧ ದ್ರವ್ಯ ಗಿಡಗಳ ಬಗ್ಗೆ ಆಗಲಿ ಗೊತ್ತಿಲ್ಲ ಸೊ ಇನ್ನೊಂದು ಅಂದ್ರೆ ಈ ಒಂದು ಔಷಧಿ ಗಿಡಗಳೆಲ್ಲ ಏನಿದಾವೆ ಅದರ ಒಂದು ಹಣ್ಣಾಗಿರ್ಬೋದು ಕಾಯ ಆಗಿರ್ಬೋದು ಯಾವುದೇ ಒಂದು ಔಷಧಿ ಗಿಡದ ಒಂದು ಎಕನಾಮಿಕ್ ಪಾರ್ಟ್ ಇಲ್ಲ ಭಾಗ ಏನಿದೆ ಸೊ ಇದು ಬಹಳಷ್ಟು ಒಂದು ಪೆರಿಷಬಲ್ ಅಂತ ಹೇಳ್ತೀವಿ ಬೇಗ ಹಾಳಾಗಿ ಹೋಗುತ್ತೆ ಉದಾಹರಣೆಗೆ ನಾವು ಅಲೋವೆರಾ ಲೋಳೆ ಲೋಳೆಸರ ಆಗಿರ್ಬೋದು ನೆಲ್ಲಿ ಇರಬಹುದು ಯಾವುದೇ ಒಂದು ಈಗ ಸುಗಂಧ ತೈಲದಲ್ಲಿ ತುಳಸಿ ಎಲೆ ಆಗಿರ್ಬೋದು ನಿಂಬೆ ಹುಲ್ಲಾಗಿರ್ಬೋದು ಸಿಟ್ರನೆಲ್ಲ ಹುಲ್ಲಾಗಿರ್ಬೋದು ಸೊ ಇವನ್ನ ನಾವು ಕೊಯ್ಲು ಮಾಡಿದ ತಕ್ಷಣ ಇಪ್ಪತ್ನಾಲ್ಕು ತಾಸು ಒಳಗಡೆ ನಾವು ಸಂಸ್ಕರಣೆ ಮಾಡಿಬಿಡಬೇಕು ಸೊ ಹಾಗೆ ಅಲೋವೆರಾ ಕೂಡ ಹೌದು ಸೊ ಇಲ್ಲದಿದ್ರೆ ಒಂದಿನ ಜಾಸ್ತಿ ಇಟ್ಟರೂ ನಿಮ್ಗೆ ಅದೇನೂ ಇಲ್ಲ ಮಣ್ಣೆನೆ ಸೊ ಅಂದರೆ ಇಷ್ಟು ದಿನದ ಒಳಗಡೆ ನಿಮ್ಗೆ ಆ ಟೈಮ್ ಒಳಗಡೆ ಇದು ಆದರೆ ಮಾತ್ರ ನಿಮಗೆ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ ಸೊ ಹಾಗಾಗಬೇಕು ಅಂದರೆ ಯಾರು ಬೆಳೀತಾರೋ ಸೊ ಅವರು ಸಂಸ್ಕರಣೆಯನ್ನು ಮಾಡುವಂಥವ್ರು ಆಗಿರಬೇಕು ಸೊ ಅಂದರೆ ಮಾತ್ರ ಇದು ಆಗಲಿಕ್ಕೆ ಸಾಧ್ಯ ಈಗ ಯಾರು ರೈತರು ಯಾರು ಬೆಳಿತಿದಾರೋ ಅವರಿಗೆ ಸಂಸ್ಕರಣೆ ಮಾಡಿ ಅದರ ಸಂಸ್ಕರಣೆಗೋಸ್ಕರ ಒಂದು ಘಟಕವನ್ನು ಹಾಕುವಷ್ಟು ಒಂದು ಆ ಒಂದು ಆರ್ಥಿಕ ಅಹ್ ಒಂದು ಮಟ್ಟ ಅವರಿಗೆ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಸೊ ಮತ್ತೆ ಈ ಒಂದು ಯಾರು ಬೆಳೆಗಾರರ ಮತ್ತು ಸಂಸ್ಕರಣೆದಾರರ ಮಧ್ಯೆ ಒಂದು ಗ್ಯಾಪ್ ಆಗಿದೆ ಸೊ ಇಲ್ಲಿ ಬೆಳೆ ಬೆಳೆಯವರಿಗೆ ಮತ್ತೆ ಸಂಸ್ಕರಣೆಯವರ ಮಧ್ಯೆ ಒಂದು ಸಂಬಂಧ ಇಂದ ಸೊ ಅದು ತುಂಬಾ ಜಾಸ್ತಿ ಆಗಿರೋದ್ರಿಂದ ಸೊ ಅದು ಸರಿಯಾಗಿ ಸಂಸ್ಕರಣೆ ಆಗ್ತಾ ಇಲ್ಲ ಬೆಳೆಗಾರರ ಮಧ್ಯೆ ಮತ್ತೆ ಅವರ ಮಧ್ಯೆ ಸರಿಯಾಗಿ ಮತ್ ನಮ್ಗೆ ಕನೆಕ್ಷನ್ ಇಲ್ಲ ಸೊ ಅದರ ಜೊತೆಗೆ ಒಂದು ನಮ್ಮ ಮಾರುಕಟ್ಟೆಯ ಬೆಲೆ ಏನಿದೆ ಬಹಳಷ್ಟು ಒಂದು ಹೆಚ್ಚು ಕಡಿಮೆ ಆಗುತ್ತೆ ಸೊ ಈಗ ಉದಾಹರಣೆಗೆ ನೆಲ್ಲಿಕಾಯಿ ತಗೋಬೋದು ನೆಲ್ಲಿಕಾಯಿ ತುಂಬ ಬಂದಾಗ ನೆಲ್ಲಿಕಾಯಿ ಸೀಸನ್ ಇದ್ದಾಗ ನಮಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗೂ ಯಾರೂ ಕೆಡೋರಿರಲ್ಲ ಸೊ ಅದೇ ಬೇರೆ ಒಂದು ಅಲ್ಲಿ ನಾವು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂದರೂ ಸಿಗೋಲ್ಲ ಸೊ ಆ ಒಂದು ಪರಿಸ್ಥಿತಿ ಎಲ್ಲ ಬೆಳೆಯಲ್ಲೂ ಎಲ್ಲ ಔಷಧಿ ಬೆಳೆಗಳನ್ನು ಇದು ಸಾಮಾನ್ಯವಾಗಿ ಕಂಡು ಒಂದಿಷ್ಟು ಆ ಒಂದು ಇಷ್ಟೇ ಇದಕ್ಕೆ ಒಂದು ಬೆಲೆ ಅಂತ ನಿಗದಿ ಆಗಿಲ್ಲ ಬಹಳಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಅದರಲ್ಲೂ ಈ ಒಂದು ಬಹಳಷ್ಟು ಬೇಗ ಕೆಟ್ಟ ಹೋಗುವಂಥ ವಸ್ತುವಿನಲ್ಲಿ ಬಹಳಷ್ಟು ಒಂದು ಏನು ಬೆಲೆ ಏನಿದೆ ಬಹಳಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ನಾನು ಅಲೋವೆರಾದ ಬಗ್ಗೆ ಅಂದೆ ಅಲೋವೆರಾ ಹಸಿ ಆಗಿರೋದನ್ನು ಸುಮಾರು ಐದರಿಂದ ಆರು ರೂಪಾಯಿ ಕೆ ಜಿ ತಗೋತಾರೆ ಅದರಿಂದ ಇಪ್ಪತ್ತು ರೂಪಾಯಿ ಕೆಜಿ ವರ್ಗು ಇದೆ ಯಾವಾಗ ಅದನ್ನು ಸರಿಯಾಗಿ ಅದನ್ನು ತಗೊಂಡು ಹೋಗಿ ರೈತರಿಂದನೇ ಅದನ್ನು ತಗೊಂಡು ಹೋಗಿ ಅದನ್ನು ಎಲ್ಲಿ ಸಂಸ್ಕರಣೆ ಮಾಡುವಂಥದ್ದು ಅಂದರೆ ರೈತರು ಹೊಲ ಎಲ್ಲಿದೆಯೋ ಅಲ್ಲೇ ಸಂಸ್ಕರಣಾ ಘಟಕ ಇದ್ದರೆ ಮಾತ್ರ ಅದರ ಹತ್ತಿರದಲ್ಲೇ ಸಂಸ್ಕರಣಾ ಘಟಕ ಇದ್ದರೆ ಮಾತ್ರ ಸಾಧ್ಯ ಸೊ ಅಂದರೆ ಇದನ್ನು ನಮಗೆ ಸರಿಯಾಗಿ ಈ ಮಾರುಕಟ್ಟೆ ಬೆಲೆ ಬೇಕು ಇದನ್ನು ಸರಿಯಾಗಿ ಉತ್ಪಾದನೆ ಮಾಡಬೇಕು ಅಂದರೆ ಸೊ ರೈತರು ಮತ್ತೆ ಸಂಸ್ಕರಣೆದಾರರು ಒಟ್ಟಾಗಬೇಕು ಸೊ ಅದಕ್ಕೆ ನಾವು ಹೇಳ್ತೀವಿ ಕಾಂಟ್ರಾಕ್ಚುಯಲ್ ಫಾರ್ಮಿಂಗ್ ಅಂತ ಸೊ ಅಂದರೆ ಒಪ್ಪಂದದ ಕರಾರಿನ ಮೇರೆಗೆ ಈ ಬೆಳೆಯನ್ನು ಬೆಳೆಯುವಂಥದ್ದು ಸೊ ಬಹಳಷ್ಟು ಜನ ನಾವು ಸಂಸ್ಕರಣೆ ಮಾಡೋರು ಇದ್ದಾರೆ ಅವ್ರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಬೆಳೆಯುವಂಥದ್ದು ಸೊ ಈ ಇಷ್ಟು ದಿನ ಒಪ್ಪಂದದ ಕರಾರಿನ ಮೇರೆಗೆ ಜನರು ಬೆಳೀತಾ ಇಲ್ವಾ ಅಂತ ಕೇಳಬಹುದು ಇಷ್ಟೊಂದು ಬೇಡಿಕೆ ಇದ್ರು ಬೆಳೀತಾ ಇದ್ದಾರೆ ಸೊ ಆದ್ರೆ ಎಲ್ಲಿ ಇದು ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಕರಾರಿನ ಮೇಲೆ ಬೆಳ್ಕೊಂಡ್ರು ಕೂಡ ಈಗ ಒಂದು ಸಂಸ್ಕರಣೆಯನ್ನು ಒಂದು ವಸ್ತುವಿನಿಂದ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ನಾವು ಒಂದು ಅಷ್ಟು ಗುಣಮಟ್ಟ ಅಂತ ಅನ್ನೋದು ಬಹಳಷ್ಟು ಒಂದು ಮುಖ್ಯವಾದದ್ದು ಈ ಒಂದು ಔಷಧಿ ಈ ಗುಣಮಟ್ಟದಲ್ಲಿ ಇರಬೇಕು ಅಂದರೆ ಮಾತ್ರ ನಾವು ಇದನ್ನು ಸಂಸ್ಕರಿಸ್ಬೋದು ಅಂತ ಯಾಕೆಂದರೆ ನಾವು ಯಾವುದೇ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಇರ್ಬೋದು ಔಷಧಿ ತಯಾರು ಮಾಡುವಂಥ ಕಂಪನಿ ಇರ್ಬೋದು ಆಯುರ್ವೇದಿಕ್ ಒಂದು ಔಷಧಿಯನ್ನು ತಯಾರು ಮಾಡುವಂತಹ ಒಂದು ಘಟಕ ಇರ್ಬೋದು ಸೊ ಅಲ್ಲಿ ನಮಗೆ ಇಂಥದ್ದೇ ಒಂದು ಬೇರು ಬೇಕು ಇಂಥದ್ದೇ ಒಂದು ಹಣ್ಣು ಬೇಕು ಅದರ ಕ್ವಾಲಿಟಿ ಹಿಂಗೆ ಇರಬೇಕು ಅಂತ ಅವರು ಒಂದು ಹೇಳಿರ್ತಾರೆ ಸೊ ರೈತರಿಗೆ ಸರಿಯಾದ ಟೈಮಲ್ಲಿ ಕೊಯ್ಲು ಮಾಡೋಕಾಗದೇ ಇದ್ದಾಗ ತುಂಬ ಹಣ್ಣಾದಾಗ ಸರಿಯಾಗಿ ಹಣ್ಣು ಆಗದೇ ಇದ್ದಾಗ ಹಾಗೆ ಕೊಯ್ಲು ಮಾಡಿದ್ರೆ ಏನಾಗುತ್ತೆ ಸೊ ಆವಾಗ ಆ ಒಂದು ಗುಣಮಟ್ಟ ಅವರಿಗೆ ಸಿಗೋಲ್ಲ ಸೊ ಆವಾಗ ಏನು ಮಾಡ್ತಾರೆ ಅವರು ನಮಗೆ ಈ ಒಂದು ಗುಣಮಟ್ಟ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ತಗೊಳ್ಳೋದಿಲ್ಲ ಯಾಕೆಂದರೆ ಇದು ಬಹಳ ಒಂದು ಕ್ರಿಟಿಕಲ್ ಆದಂಥ ಸಿಚುವೇಶನ್ ಯಾಕಂದ್ರೆ ಔಷಧಿ ಮಾಡುವವನಿಗೆ ಅದೇ ಕ್ವಾಲಿಟಿ ಇದ್ರೆ ಮಾತ್ರ ನಾನು ಹೇಳದ್ನಲ್ಲ ಆ ಒಂದು ಏನಿದೆ ನಾಲೆಜ್ ಏನಿದೆ ಅದು ಬಹಳಷ್ಟು ಮುಖ್ಯ ಯಾವಾಗ ಕೊಯ್ಲು ಮಾಡಬೇಕು ಎಷ್ಟು ದಿನಕ್ಕೆ ಅದನ್ನು ಸಂಸ್ಕರಿಸ್ಬೇಕು ಹೇಗೆ ಬೆಳಿಬೇಕು ಯಾವ ಥರ ಬೆಳಿಬೇಕು ಅನ್ನೋದು ಬಹಳಷ್ಟು ಮುಖ್ಯ ಸೊ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಅದನ್ನು ಕಲಿತು ಬೆಳೆಯುವಂಥ ಹುಮ್ಮಸ್ ಇದ್ದವ್ರು ಬಹಳಷ್ಟು ಜನ ಬೆಳಿತಾ ಇದ್ದಾರೆ ಇಲ್ಲ ಅಂತಿಲ್ಲ ಬಹಳಷ್ಟು ಜನ ಕರಾರಿನ ಮೇಲೆ ಬೆಳ್ಕೊಂಡು ತುಂಬ ಚೆನ್ನಾಗಿ ಅವ್ರು ಹೇಳ್ದಂಗೆ ಬೆಳೆಸಿ ಅವರಿಗೆ ತರಬೇತಿಯನ್ನೆಲ್ಲ ಕೊಡಲಾಗ್ತಾ ಇದೆ ಆ ಅದನ್ನು ಬೆಳೆಸಿ ಅದನ್ನು ಚೆನ್ನಾಗಿ ಮಾಡೋರು ಕೂಡ ಇದ್ದಾರೆ ಬಟ್ ಆ ಥರ ಮಾಡುವಂತಹ ಒಂದು ಯಶಸ್ವಿಯಾಗುವ ಒಂದು ಶೇಕಡ ಏನಿದೆ ಬಹಳಷ್ಟು ಕಡಿಮೆ ಇದೆ ಸೊ ಇನ್ನೊಂದರೆ ಬೆಳೆಸುವ ಬಗ್ಗೆ ಒಂದು ಏನಿದೆ ಅಹ್ ಜ್ಞಾನ ಬಹಳಷ್ಟು ಕಡಿಮೆ ಇದೆ ಬಹಳಷ್ಟು ಜನ ಮಾಡ್ತಾರೆ ಯಾವುದೇ ಒಂದು ಔಷಧಿ ಬೆಳೆಗಳನ್ನ ಹಾಕಿದಾಗ ಒಬ್ಬರು ರೈತರು ಅವರನ್ನು ನೋಡಿ ಇನ್ನೊಬ್ಬರು ರೈತರು ಹಾಕುವಾಗ ಯಾವುದೇ ಒಂದು ಹೊಸ ಬೆಳೆಯನ್ನ ಒಬ್ರು ಬೆಳೆದಾಗ ಅದಕ್ಕೆ ಒಂದು ರೈತನಿಗೆ ಜಾಸ್ತಿ ಬೆಲೆ ಸಿಕ್ತು ಅಂದ್ರೆ ಇನ್ನೊಂದು ರೈತ ಹಾಕೊಳ್ತಾನೆ ಎಲ್ಲಾ ಬೆಳೆಯಲ್ಲೂ ಹೀಗೇನೆ ಸೊ ಆವಾಗ ಏನಾಗುತ್ತೆ ಸೊ ಒಬ್ರು ಬೆಳೆದಾಗ ಇನ್ನೊಬ್ರು ಅದನ್ನೇ ಬೆಳೆದು ಮಾರ್ಕೆಟ್ ಅನ್ನ ತಿಳ್ಕೊಳ್ದೆ ಬೆಳೆಯುವಂಥದ್ದು ಸೊ ಅಂದ್ರೆ ಆ ಅದಕ್ಕೆ ಬೆಲೆ ಸಿಗುತ್ತೆ ಈಗ ಉದಾಹರಣೆಗೆ ಲಾವಂಚಕ್ಕೆ ಬಹಳಷ್ಟು ಬೆಲೆ ಇದೆ ಹೌದು ಸೊ ಆದರೆ ಅದರ ಮಾರ್ಕೆಟನ್ ಬಗ್ಗೆ ಮುಂದಾಲೋಚನೆ ಮಾಡ್ದೇನೆ ಏನೂ ಗೊತ್ತಿಲ್ಲದೆ ಇಳುವರಿ ಜಾಸ್ತಿ ಬರುತ್ತೆ ಬೆಲೆ ಸಿಗುತ್ತೆ ಅಂತ ಬೆಳ್ಕೊಂಡ್ರೆ ನಾಳೆ ಅದರ ಒಂದು ಮಾರ್ಕೆಟಿಂಗಿಂದ ಹಿಡಿದು ಮಾರುಕಟ್ಟೆಯಿಂದ ಹಿಡಿದು ಅದರ ಸಂಸ್ಕರಣೆ ಬಗ್ಗೆ ಯೋಚನೆ ಮಾಡಿ ನಾವು ಇವತ್ತು ಆ ಬೆಳೆಯನ್ನು ಬೆಳಿಬೇಕು ಸೊ ಎಲ್ಲಿ ನಾವು ಅದನ್ನು ಒಣಗಿಸಿ ಎಲ್ಲಿ ಶೇಖರಿಸಿ ಇಟ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆಯೋ ಅಲ್ಲಿ ಏನೂ ತೊಂದರೆ ಆಗಲ್ಲ ಸೊ ಯಾವುದು ಒಂದು ಅಷ್ಟು ಬಹಳಷ್ಟು ಬೇಗ ಕೆಡುವಂಥದ್ದು ಇದೆಯೋ ಸೊ ಅದರಲ್ಲಿ ಮಾತ್ರ ಇದು ತೊಂದರೆಯನ್ನು ಉಂಟು ಮಾಡುತ್ತೆ ಸೊ ಇನ್ನು ಗುಣಮಟ್ಟದ್ದು ಗುಣಮಟ್ಟದ್ದು ಹೇಳಿದೆ ನಾನು ಅದರಲ್ಲಿ ಏನಿದೆ ಔಷಧಿ ಗುಣ ಇದರಲ್ಲಿ ಒಂದು ಗುಣಮಟ್ಟ ಒಂದು ಗುಣಮಟ್ಟವನ್ನು ಅಳೀಲಿಕ್ಕೆ ಸೊ ಬಹಳಷ್ಟು ಒಂದು ಅಂಶಗಳಿರ್ತವೆ ಸೊ ಅದನ್ನು ಯಾವುದೇ ಒಂದು ಸಂಸ್ಕರಣೆ ಮಾಡುವಾಗ ಅದನ್ನು ಅಳಿಲಾಗ್ತಾ ಇದೆ ಸೊ ಅದನ್ನು ಅಳಿಯುವಾಗ ನಿಮ್ಮ ಹತ್ರ ಒಂದು ಸ್ಯಾಂಪಲ್ ತಗೊಂಡು ಅದನ್ನು ಅಳ್ದಾಗ ನೀವು ನಿಮ್ಮ ಬೆಳೆ ಆ ಗುಣಮಟ್ಟಕ್ಕೆ ಇಲ್ಲ ಅಂದಾಗ ಏನಾಗುತ್ತೆ ಸೊ ಅದು ನಿಮಗೆ ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ಒಂದು ಬೆಲೆ ನಿಮಗೆ ಸಿಗಲ್ಲ ಇನ್ನೊಂದು ಅಂದರೆ ಒಳ್ಳೆ ತಳಿಗಳು ಎಲ್ಲ ಬೆಳೆಯಲ್ಲೂ ಒಳ್ಳೆ ತಳಿಗಳು ಇದರಲ್ಲಿ ಸಿಗ್ತಾ ಇಲ್ಲ ಯಾಕಂದರೆ ಇಷ್ಟು ದಿನ ಬಹಳಷ್ಟು ಕಾಡಿನಿಂದನೇ ತಗೊಂಡು ಮಾರ್ತಾ ಇರೋದ್ರಿಂದ ಸೊ ಒಂದೇ ಸಲ ಅದನ್ನು ನಾವು ವಾಣಿಜ್ಯವಾಗಿ ಬೆಳೆದಾಗ ಅದಕ್ಕೆ ತಕ್ಕನ ಆಗಿರುವಂತಹ ಒಂದು ಅದಕ್ಕೆ ಬೇಕಾಗಿರುವಂತಹ ತಂತ್ರಜ್ಞಾನಗಳಾಗ್ಲಿ ಸುಧಾರಿತ ತಳಿಗಳಾಗ್ಲಿ ಆ ಬೆಳೆಯಲ್ಲಿ ಅಹ್ ಸಿಗದೆ ಇರಬಹುದು ಸೊ ಆದ್ಮೇಲೆ ಆ ಬೆಳೆಯ ಬಗ್ಗೆ ಬಹಳಷ್ಟು ಒಂದು ಕಡಿಮೆ ಒಂದು ಜ್ಞಾನ ಇದ್ರು ಕೂಡ ಈ ತರ ಆಗುತ್ತೆ ಆಮೇಲೆ ಇನ್ನೊಂದು ಅಂದ್ರೆ ಈಗ ಅಡಲ್ಟ್ರೇಷನ್ ಅಂತ ಅಂತೀವಿ ಹೆಚ್ಚಾಗಿ ರೈತರಿಂದ ಯಾರು ತಗೊಳ್ತಾರೋ ಇಲ್ಲ ಮಧ್ಯವರ್ತಿಗಳು ಯಾರು ಇರ್ತಾರೋ ಸೊ ಏನು ಮಾಡ್ತಾರೆ ಸೊ ಯಾವ ಬೆಳೆಗೆ ಜಾಸ್ತಿ ಒಂದು ಬೆಲೆ ಸಿಗುತ್ತೋ ಸೊ ಅದಕ್ಕೆ ನಾವು ಕಲಬೆರಕೆಯನ್ನು ಮಾಡುವಂಥದ್ದು ಸೊ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಸರ್ಪಗಂಧದ ಬೇರು ಬಹಳಷ್ಟು ತುಂಬ ಒಂದು ಬೆಲೆ ಬಾಳುವಂತಹ ಒಂದು ಬೇರು ಸೊ ಆ ಒಂದು ಬೇರಿಗೆ ಬೇರೆ ಬೇರನ್ನು ಕೊಡುವಂಥದ್ದು ಯಾಕೆಂದ್ರೆ ಈಗ ಬೇರಿನ ಬೆಳೆಗಳು ಈಗ ಹಣ್ಣಿದ್ರೆ ನಾವು ಆ ಹಣ್ಣನ್ನು ಐಡೆಂಟಿಫೈ ಮಾಡ್ಬೋದು ಎಲೆ ಇದ್ರೆ ನಾವು ಇದನ್ನು ಗುರುತು ಹಿಡಿಬಹುದು ಆದರೆ ಬೇರನ್ನು ಒಂದು ಬೇರಿಂದ ಇನ್ನೊಂದು ಬೇರಿಗೆ ಗುರುತು ಹಿಡಿಯೋದು ಕಷ್ಟ ಸೊ ಅದನ್ನು ನಾವು ಗುಣಮಟ್ಟವನ್ನು ಅಳತೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಸೊ ಹಂಗಿದ್ದಾಗ ಏನು ಮಾಡ್ತಾರೆ ಒಂದು ಸಲ ಕಂಪನಿಯವರಾಗಲಿ ಯಾವುದೇ ಒಂದು ಸಂಸ್ಕರಿಸುವ ಘಟಕಗಳಾಗಲಿ ಅಂತಹ ಒಂದು ಇದನ್ನು ತಗೊಂಡಾಗ ಕಲಬೆರಕೆಯ ಮಿಶ್ರಣವನ್ನು ತಗೊಂಡಾಗ ಅವರು ಮತ್ತೆ ಅದನ್ನು ತಗೊಳ್ಳೋಕ್ಕೆ ಮುಂದೆ ಬರಲ್ಲ ಸೊ ಇದು ಕೂಡ ಒಂದು ಒಂದು ಮುಖ್ಯವಾದದ್ದು ಇನ್ನೊಂದು ಅಂದರೆ ಆ ಒಂದು ಗಿಡವನ್ನು ಬಹಳಷ್ಟು ಜನ ಆ ಒಂದು ಕಾಡಿನಲ್ಲಿಂದೇ ಅದನ್ನು ತಗೊಂಡು ಬಂದಾಗ ಸೊ ಅದು ಗುರುತು ಹಿಡೀಲಿಕ್ಕೆ ಸೊ ಅದು ಏನು ಯಾವ ಗಿಡ ಸೊ ಯಾವ ಬೇರು ಅನ್ನೋದು ಈಗ ಒಂದು ಬೇರಿನ ಬದಲಿಗೆ ಇನ್ನೊಂದು ಬೇರು ಬರುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಸೊ ಆವಾಗ ಕೂಡ ಸೊ ನಮಗೆ ಬಹಳಷ್ಟು ಯಾಕಂದರೆ ಇದು ಔಷಧಿಗಾಗಿ ಉಪಯೋಗಿಸೋದ್ರಿಂದ ನಮಗೆ ಸರಿಯಾಗಿ ಅದನ್ನು ಗುರುತು ಹಿಡಿಯೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಸೊ ಹಾಗೆ ಇಲ್ಲಿ ಇನ್ನೊಂದು ನೋಡ್ಬೇಕಂದ್ರೆ ನಾವು ಸರಿಯಾಗಿ ಕೊಯ್ಲು ಮಾಡುವಾಗ್ಲೂ ಅಷ್ಟೇ ಈಗ ವಾರ್ಷಿಕವಾದ ಗಿಡದಲ್ಲಿ ಏನೂ ತೊಂದರೆ ಆಗಲ್ಲ ನೀವು ಹೆಚ್ಚು ಕಮ್ಮಿ ಕೊಯ್ಲು ಮಾಡಿದ್ರೆ ಇನ್ನೊಂದು ಬೆಳೆಯನ್ನು ಬೆಳಿಬೋದು ಅಂದರೆ ಈಗ ಬಹುವಾರ್ಷಿಕ ಗಿಡಗಳಲ್ಲಿ ಇಲ್ಲ ಬೇರು ಇರುವ ಇದರಲ್ಲಿ ನಾವು ಕಾಡಿನಲ್ಲೇ ಅಲ್ಲಿಂದ ಸಂಗ್ರಹಿಸ್ತಿದ್ರೆ ಇಲ್ಲ ಯಾವುದೋ ಒಂದು ಒಂದು ರಿಸರ್ವ್ಡ್ ಫಾರೆಸ್ಟ್ ಅಂತ ಅಂತೀವಿ ಸೊ ಅಲ್ಲಿಂದ ಸಂಗ್ರಹಿಸ್ತಿದ್ರೆ ಸೊ ಕೊಯ್ದು ಬಿಟ್ರೆ ಏನಾಗುತ್ತೆ ಪೂರಾ ತೆಗೆದುಬಿಟ್ರೆ ಬೆಲೆ ಬಹಳ ಇದೆ ಅಂತ ಕೊಯ್ದುಬಿಟ್ರೆ ಸೊ ಆ ಒಂದು ಪೂರ್ತಿ ಒಂದೇನಿದೆ ಕಾಡು ನಶಿಸಿ ಹೋಗುವ ಸಂದರ್ಭ ಇದೆ ಬಹಳಷ್ಟು ಈ ತರ ಬಹಳಷ್ಟು ಒಂದು ಬೆಳೆಗಳನ್ನು ಕೂಡ ನಾವು ಕಡ್ಕೊಂಡಿದ್ದೀವಿ ಇತ್ತೀಚೆಗೆ ಬಹಳಷ್ಟು ಬಹಳ ಒಂದು ಪ್ರಮುಖವಾದಂತಹ ಔಷಧಿ ಗಿಡಗಳು ಕೂಡ ಅಳಿವಿನ ಹಂಚಿಗೆ ಸೇರ್ಕೊಂಡಿವೆ ಸೊ ಇವೆಲ್ಲ ಕೂಡ ನಮಗೆ ಈ ಒಂದು ಔಷಧಿ ಬೆಳೆಗಳನ್ನು ಬೆಳಿಲಿಕ್ಕೆ ಇರುವಂತಹ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ನಾನು ಔಷಧಿ ಮತ್ತು ಸುಗಂಧ ದ್ರವ್ಯ ಒಂದು ಗಿಡಗಳ ಮಾರ್ಕೆಟಿಂಗ್ ಮಾರುಕಟ್ಟೆ ಬಗ್ಗೆ ಹೇಳ್ತಾ ಇದ್ದೆ ನಾನು ಮಾರುಕಟ್ಟೆ ಎಲ್ಲಿದೆ ಹೇಗೆ ಮಾಡಬೇಕು ಯಾವ ಥರ ನಾವು ಮಾರ್ಕೆಟನ್ನು ಎಲ್ಲಿ ಲಭ್ಯ ಇದೆ ಅನ್ನೋದು ಬಹಳಷ್ಟು ಕಡೆ ಒಂದು ಔಷಧಿ ಸಸ್ಯಗಳನ್ನು ಬಹಳಷ್ಟು ಕಂಪನಿಗಳು ಆ ಒಂದು ಸಂಸ್ಕರಿಸುವ ಘಟಕಗಳು ತಗೊಳ್ತವೆ ಅಂಥದ್ರಲ್ಲಿ ನಮ್ಮ ಭಾರತದಲ್ಲಿ ಬಹಳಷ್ಟು ಒಂದು ಕಂಪನಿಗಳಿದ್ದಾವೆ ಬೈದ್ಯನಾಥ್ ಇರ್ಬೋದು ಜಾಂಡು ಇರ್ಬೋದು ಇವನ್ ಪತಂಜಲಿ ಇರ್ಬೋದು ಕರ್ನಾಟಕದಲ್ಲಿ ಸಮಿ ಲ್ಯಾಬ್ಸ್ ಅಂತ ಇದೆ ನ್ಯಾಚುರಲ್ ರೆಮಿಡೀಸ್ ಅಂತ ಇದೆ ಲೋಕಲ್ಲಾಗಿ ಕರಾವಳಿಯಲ್ಲಿ ಪ್ರಕೃತಿ ಪ್ರಾಡಕ್ಟ್ಸ್ ಅಂತ ಇದೆ ಅದ್ರ ಜೊತೆಗೆ ಹಿಮಾಲಯ ಡ್ರಗ್ ಕಂಪನಿ ಅಂತಿದೆ ಬಹಳಷ್ಟು ಈ ಥರ ಒಂದು ದೊಡ್ಡ ಪ್ರಮಾಣದಲ್ಲಿ ಔಷಧಿಯನ್ನು ಉತ್ಪಾದಿಸುವ ಘಟಕಗಳಿದ್ದಾವೆ ಸೊ ಅವುಗಳನ್ನು ನಾವು ಅವರತ್ರ ಒಂದು ಮಾತಾಡಿ ಒಪ್ಪಂದವನ್ನು ಮಾಡಿಕೊಂಡು ಅವರು ತಗೋತಾರೆ ಅಂತ ಗೊತ್ತಾಗಿ ಅವರಿಗೆ ಯಾವ ಥರ ಬೇಕೋ ಆ ಗುಣಮಟ್ಟದಲ್ಲಿ ನಾವು ಬೆಳೆಸಿಕೊಡುವಂಥದ್ದು ಔಷಧಿ ಗಿಡಗಳಲ್ಲಿ ಇನ್ನು ಸುಗಂಧ ದ್ರವ್ಯ ಗಿಡಗಳಲ್ಲಿ ಏನೆಂದರೆ ಯಾರು ಅದನ್ನು ಎಣ್ಣೆ ತೆಗಿತಾರೋ ಇಲ್ಲ ಒಂದು ಹತ್ತು ಜನ ರೈತರು ಅದನ್ನು ಸೇರಿಕೊಂಡು ಒಂದು ಕೋಆಪ್ರೇಟಿವ್ ಒಂದು ಫಾರ್ಮಿಂಗ್ ಥರ ಇಲ್ಲ ಒಂದು ಏನು ಹೇಳ್ತೀವಿ ನಾವು ಒಂದು ಎಫ್ ಪಿ ಓ ಥರ ಒಂದು ಸಂಘವನ್ನು ಕಟ್ಕೊಂಡು ಎಲ್ಲರೂ ಸೇರಿ ಇದನ್ನು ಬೆಳೆದ್ರೆ ನಮಗೆ ತುಂಬ ಲಾಭದಾಯಕವಾಗಿ ಈ ಬೆಳೆಗಳನ್ನು ಬೆಳ್ಕೊಳ್ಬೋದು ಹಾಗೆ ನಮ್ಮ ಒಂದು ಆ ರೈತರು ತಮ್ಮ ಆದಾಯವನ್ನು ದ್ವಿಗುಣ ಕೂಡಗೊಳಿಸ್ಕೊಳ್ಬೋದು ಯಾಕಂದ್ರೆ ಈಗ ಒಂದು ಸುಗಂಧ ತೈಲವನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಬಟ್ಟಿ ಇಳಿಸುವ ಒಂದು ಘಟಕವನ್ನು ಹಾಕುವಾಗ ವರ್ಷ ಪೂರ್ತಿ ಆ ಘಟಕಕ್ಕೆ ನಿಮಗೆ ಆ ರಾ ಮಟೀರಿಯಲ್ನ ಕೊಡಬೇಕಾಗುತ್ತೆ ಸೊ ಆವಾಗ ಸುತ್ತಮುತ್ತಲು ಇರೋರು ಎಲ್ಲರೂ ಬೆಳೆಸಿದ್ರೂ ಕೂಡ ನಮಗೆ ಅದು ಸಾಕಾಗಲ್ಲ ಸೊ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಏರಿಯಾದಲ್ಲಿ ಯಾವುದು ಬರುತ್ತೋ ಅಂತಹ ಬೆಳೆಗಳನ್ನು ವರ್ಷಪೂರ್ತಿ ಆ ಒಂದು ಘಟಕಕ್ಕೆ ಒದಗಿಸುವಷ್ಟು ಎಷ್ಟು ಗಿಡಗಳು ಬೇಕಾಗುತ್ತೋ ಅಂಥದ್ದನ್ನು ಹಾಕ್ಕೊಂಡು ಬೆಳೆದ್ರೆ ಏನಾಗುತ್ತೆ ಲಾಭದಾಯಕವಾಗಿ ಬೆಳಿಬೋದು ಅಂತಹ ಘಟಕ ಬಹಳಷ್ಟು ಇದ್ದಾವೆ ಹೆಚ್ಚಾಗಿ ಗದ್ದಗಲ್ಲಿದೆ ಕಾರವಾರದಲ್ಲಿದೆ ಅವರು ಕಾರವಾರದಲ್ಲಿರುವಂತಹ ಒಂದು ಘಟಕದಲ್ಲೇನು ಅವರೆಲ್ಲ ಸುತ್ತಮುತ್ತಲಿನರುವ ಒಂದು ಸುಗಂಧ ದ್ರವ್ಯ ಬೆಳೆಗಳನ್ನ ಅಲ್ಲಿ ತಗೊಂಡು ಹೋಗಿ ಬಟ್ಟಿ ಇಳಿಸಿ ಅವರಿಗೆ ಮಾರುವಂತಹ ಒಂದು ಸೌಲಭ್ಯ ಇದೆ ದೊಡ್ಡ ಪ್ರಮಾಣದಲ್ಲಿದೆ ಬೇರೆ ಬೇರೆ ಕಡೆಗೆ ಈ ಒಂದು ಘಟಕಗಳಿದ್ದಾವೆ ಹಾಗೂ ಒಂದು ಕೇಂದ್ರೀಯ ಔಷಧಿ ಮತ್ತು ಸುಗಂಧ ದ್ರವ್ಯ ಸಂಶೋಧನಾ ಸಂಸ್ಥೆ ಸಿಮ್ ಆ್ಯಪ್ ಅಂತ ಈಗ ಬ ಬೆಂಗಳೂರಲ್ಲಿ ಆಳಲ್ ಸಂದ್ರದಲ್ಲಿದೆ ಸ್ಥಳೀಯ ಕೇಂದ್ರ ಸೊ ಅಲ್ಲೂ ಕೂಡ ಬಹಳಷ್ಟು ಇದನ್ನು ಒಂದು ಬೆಳೆಯುವಂತಹ ಹಾಗೆಯೇ ಇದನ್ನು ಸಂಸ್ಕರಿಸುವಂತಹ ಒಂದು ತರಬೇತಿಗಳನ್ನು ಅವರು ಉಚಿತವಾಗಿ ಕೊಡ್ತಾರೆ ಹಾಗೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಆ ಒಂದು ಗಿಡವನ್ನ ಪ್ಲಾಂಟಿಂಗ್ ಮಟೀರಿಯಲ್ ಏನು ಹೇಳ್ತೀವಿ ಬೀಜಗಳಾಗಿರ್ಲಿ ಆ ಗಿಡಗಳು ಕೂಡ ಅಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲೂ ಸಿಗ್ತವೆ ಹಾಗೆ ಇದನ್ನು ಸಂಸ್ಕರಿಸಲಿಕ್ಕೆ ಬೇಕಾಗುವಂತಹ ಒಂದು ಸಾಲ ಸೌಲಭ್ಯ ಕೂಡ ಬಹಳಷ್ಟು ಸಿಗುತ್ತೆ ಸಬ್ಸಿಡಿಗಳು ಕೂಡ ಹೊಸ ಹೊಸ ಒಂದು ಘಟಕಗಳನ್ನು ಹಾಕಲಿಕ್ಕೆ ಸಬ್ಸಿಡಿ ಕೂಡ ಇದರಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಇದನ್ನು ಮಾರ್ಕೆಟಿಂಗಿಗೆ ನಮ್ಮ ಸರ್ಕಾರ ಈ ಇದರ ಒಂದು ಮಾರುಕಟ್ಟೆಯನ್ನು ಸುಲಭ ಮಾಡಲಿಕ್ಕೆ ಒಂದು ಇ ಚರಕ್ ಅನ್ನುವಂತಹ ಒಂದು ಜಾಲತಾಣವನ್ನು ತೆಗೆದಿದೆ ಡಬ್ಲ್ಯೂ 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 ಡಾಟ್ ಇ ಚರಕ್ ಡಾಟ್ ಇನ್ ಅನ್ನುವಂಥದ್ದು ಸೊ ಇದು ಎನ್ ಎಂ ಪಿ ಬಿ ಅವರು ರಾಷ್ಟ್ರೀಯ ಔಷಧಿ ಸ ಸಸ್ಯಗಳ ಸಂಶೋಧನಾ ಒಂದು ಕೇಂದ್ರ ಸೊ ಅದು ನ್ಯಾಷನಲ್ ಮೆಡಿಸಿನಲ್ ಪ್ಲ್ಯಾಂಟ್ ಬೋರ್ಡ್ ಅನ್ನೋದು ಸೊ ಅವರು ಏನು ಮಾಡಿದ್ದಾರೆ ಈ ಒಂದು ಜಾಲತಾಣವನ್ನು ಮಾಡಿದ್ದಾರೆ ಈ ಜಾಲತಾಣದಲ್ಲಿ ಹೇಗೆ ಅಂದರೆ ರೈತರು ಯಾರಿಗೆ ಮಾರಬೇಕಾಗಿರುತ್ತೋ ಅವರು ಈ ಜಾಲತಾಣದಲ್ಲಿ ನೋಂದಣಿ ಮಾಡಿಸಿ ಯಾವ ಒಂದು ಬೆಳೆಗಳು ಅವ್ರ ಹತ್ರ ಇದೆಯೋ ಅದನ್ನು ಅಲ್ಲಿ ಹಾಕಿ ಯಾವ ರೇಟ್ಗೆ ನಾವು ಮಾರ್ತೀವೋ ಆ ರೇಟನ್ನು ಅಲ್ಲಿ ಹಾಕಿದ್ರೆ ಅದರ ಆ ಒಂದು ಜಾಲತಾಣದಲ್ಲಿ ಬೆಳೆಯನ್ನು ಕೊಂಡುಕೊಳ್ಳುವವರು ಕೂಡ ಅದರಲ್ಲಿರ್ತಾರೆ ಸೊ ಅವರು ಕೂಡ ನೋಂದಣಿ ಮಾಡಿಸಿರ್ತಾರೆ ಸೊ ಈ ನೋಂದಾಯಿತರು ಯಾರಿಗೆ ಯಾವುದು ಬೇಕಾಗುತ್ತೋ ಅಂತವನ್ನ ಮಾರಲಿಕ್ಕೆ ಮತ್ತು ಅದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ತುಂಬ ಅಂದರೆ ಒಂದು ಮಾರುಕಟ್ಟೆಯ ಸೌಲಭ್ಯ ಅಂದರೆ ಕೊಂಡ್ಕೊಳ್ಳೋರು ಮತ್ತು ಮಾರೋರು ಇಬ್ಬರು ಅಲ್ಲಿರೋದ್ರಿಂದ ಸೊ ಬೆಳೆಗಳಿಗೆ ನಮಗೆ ಮಾರಾಟ ಮಾಡಲಿಕ್ಕೆ ಒಂದು ಸುಲಭವಾದ ಮಾರುಕಟ್ಟೆಯನ್ನು ಅದು ಒದಗಿಸುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸಣ್ಣ ಪುಟ್ಟ ಇದ್ದರೆ ಯಾವುದೇ ಒಂದು ಔಷಧಿ ಒಂದು ಗಿಡಗಳಿರ್ಬೋದು ಸೊಪ್ಪಿನ ಗಿಡಗಳಿರ್ಬೋದು ಔಷಧಿಯ ಒಂದು ಎಲೆಗಳನ್ನು ಒಣಗಿಸಿ ನಾವು ಶೇಖರಿಸಿಟ್ಕೊಳ್ಳುವಂಥದ್ದಿದ್ರೆ ಉದಾಹರಣೆಗೆ ಒಂದೆಲಗೆ ಇರ್ಬೋದು ನೆಲನೆಲಿ ಇರ್ಬೋದು ಇಂಥವನ್ನು ಸಣ್ಣ ಪ್ರಮಾಣದಲ್ಲಿ ಬೆಳೆದರೂ ಕೂಡ ಅದನ್ನು ಒಣಗಿಸಿ ಪೌಡರ್ ಮಾಡಿ ಈಗ ಯಾಕಂದರೆ ಸುತ್ತಮುತ್ತಲೂ ಜನರಿಗೆ ಕೂಡ ಬಹಳಷ್ಟು ಔಷಧಿಗಳ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಬಂದಿದೆ ಅರಿವು ಮೂಡಿದೆ ಸೊ ಹಾಗಾಗಿ ಅದನ್ನು ನಿಮ್ಮ ಒಂದು ಸ್ಥಳೀಯವಾಗಿ ಅದನ್ನು ಪ್ಯಾಕೆಟ್ ಮಾಡಿ ಮಾರಿದ್ರೂ ಕೂಡ ನೀವು ಅದಕ್ಕೆ ಒಳ್ಳೆಯ ಒಂದು ಸೌಲಭ್ಯವನ್ನು ನೀವು ಒಳ್ಳೆಯ ದರವನ್ನು ಪಡ್ಕೊಬೋದು ಹಾಗೆ ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸ್ಬೋದು ಅಂತ ಹೇಳಬಲ್ಲೆ ಅಲ್ಲದೇನೆ ಇನ್ನೂ ಏನಂದರೆ ನಮಗೆ ಕೆಲವೊಂದು ಲೋಕಲ್ ಆಗಿ ಸ್ಥಳೀಯವಾಗಿ ಎಲ್ಲಾದರೂ ಆಯುರ್ವೇದಿಕ್ ಔಷಧಿಯನ್ನು ತಯಾರು ಮಾಡ್ತಾ ಇದ್ದರೆ ಸ್ಥಳೀಯ ಔಷಧಿ ಅಂಗಡಿಗಳಲ್ಲಿ ಅದರ ಬೇಡಿಕೆ ಇದ್ರೆ ಯಾಕಂದ್ರೆ ಸ್ಥಳೀಯವಾಗಿ ಬಹಳಷ್ಟು ನೀವು ಸ್ಥಳೀಯವಾದ ಆಯುರ್ವೇದಿಕ್ ಅಂಗಡಿಗೋದ್ರೆ ಅವರು ಬಹಳಷ್ಟು ಒಂದು ಸಾಮಾನನ್ನು ತರಿಸ್ತಾ ಇರ್ತಾರೆ ಹಿಪ್ಪಲಿ ಆಗಿರ್ಬೋದು ಬಜೆ ಆಗಿರ್ಬೋದು ಕಾಳು ಮೆಣಸು ಆಗಿರ್ಬೋದು ಒಂದೆಲಗ ಆಗಿರ್ಬೋದು ಈ ಥರ ಬಹಳಷ್ಟು ಒಂದು ಒಣಗಿರುವಂತಹ ಒಂದು ಇದನ್ನು ತರಿಸ್ತಾರೆ ಅವರು ಕಪಿ ಕಚ್ಚು ಕಾಯಿ ಅಂಥವೆಲ್ಲ ಸೊ ಅಂಥವನ್ನ ಅಂದರೆ ಅದು ಒಣಗಿಸಿ ಇಟ್ಕೊಂಡಿರುವಂಥದ್ದು ಅವರಿಗೂ ಕೂಡ ನಾವು ಅಪ್ರೋಚ್ ಮಾಡಿದ್ರೆ ಸೊ ಅವರಿಗೂ ಕೂಡ ನಾವು ಮಾರ್ಕೊಳ್ಬೋದು ಅಂತ ಹೇಳ್ತೇನೆ ಇದರಲ್ಲೇನಿದೆ ನಾವು ಯಾವುದೇ ಒಂದು ಹೊಸ ಬೆಳೆಯನ್ನು ಬೆಳೆಯುವಾಗ ಸೊ ಅದರ ಬಗ್ಗೆ ನಾವು ಬಹಳಷ್ಟು ಒಂದು ಸಂಶೋಧನೆ ಮಾಡಿ ಎಲ್ಲಿ ನಮಗೆ ಹೋಗುತ್ತೆ ಅಂತ ಅದನ್ನ ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯ ಯಾಕಂದರೆ ನಾವು ಎಲ್ಲ ಬೆಳೆಗಳನ್ನು ಬೆಳೆಯುವಾಗ ಮಾರ್ಕೆಟ್ ಎಂದೇವು ಆಹಾರ ಬೆಳೆಗಳನ್ನೇ ಇದ್ದರೆ ಹತ್ರದಲ್ಲೇ ನಿಮಗೆ ಮಾರ್ಕೆಟ್ ಸಿಗುತ್ತೆ ಆದರೆ ಇದು ಸ್ಪೆಷಲ್ ಆಗಿರೋ ಬೆಳೆ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ಬೆಲೆ ಸಿಗಬೇಕು ಲಾಭ ಬರಬೇಕು ನಿಮ್ಮ ಆದಾಯ ಜಾಸ್ತಿ ಆಗಬೇಕು ಅಂದರೆ ನಾವು ಸ್ವಲ್ಪ ಶ್ರಮ ಪಟ್ಟು ಒಂದು ಸಲ ಮಾರ್ಕೆಟ್ ನಾವು ತಕ್ಕೊಂಡ್ರೆ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಒಂದು ವರ್ಷ ಕಡೆಗೆ ಅದು ತಾನೆ ತಾನೇ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ನೀವು ನಿಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದಲ್ದೇನೆ ನಿಮ್ಮ ಸುತ್ತಮುತ್ತಲಿರುವ ಒಂದು ರೈತರ ಆದಾಯವನ್ನು ಕೂಡ ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು ಅವರಿಗೂ ಕೂಡ ಸಹಾಯ ಮಾಡಲಿಕ್ಕೆ ನೀವು ನೆರವಾಗ್ಬೋದು ಅಂತ ಹೇಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ